जिस दिन हमारे कैंडिडेट श्री अलम प्रभु पाटिल जी ने नॉमिनेशन डाले, तब से लोग बदलाव का भावना लेकर मैदान में उतरे। आज देखो ऊपर वाला की करामत, आज ऊपर वाला भी क्या मालूम उनके ऊपर बर्फ का बारिश करे, यानी बदलाव ऊपर वाले भी रहमतुल्लाह ऊपर वाले भी क्या मालूम बदलाव होना चाहते हैं। तो इस बार बदलाव होगा और मैं सबसे आवाम से मैं गुजारिश करूंगा कि इधर बीजेपी या जेडीयू। दिस वीडियो प्रेजेंटेड बाय बाकर्स पब्लिक स्कूल गुलबर्गा। योर किड्स डिजर्व द बेस्ट एजुकेशन। इंटरैक्टिव एंड एंगेजिंग एक्टिविटीज, होलिस्टिक टीचिंग एंड लर्निंग। 2023 एडमिशन आर इन प्रोग्रेस, नर्सरी टू ग्रेड 9। एड्रेस बिहाइंड KNZ गार्डन फंक्शन हॉल, रिंग रोड, गुलबर्गा। यस, उनको मालूम है, सब लोग आप एकजुट मिलके हुए ज्यादा से ज्यादा वोट देना चाहते, वो लोग डिस्टर्ब करना चाहते, जरूर उनको डिस्टर्ब करना चाहते। तो मेरा गुजारिश है कि लोग कहीं भी कुछ भी बीजेपी या जेडीएस के बहकाव में नहीं आना। कुछ सुनने में आया कि अजमेर को भेजना, ये करना, फलाना फलाना बीजेपी बोल रहा है, वो चीज में कुछ कोई भी लोग उनका दिमाग नहीं लड़ाना, क्योंकि 10 तारीख चुनाव है और 5 साल का जो हमारी सरकार है, आवाम डिसाइड करेगा। तो आवाम डिसाइड करे, तो आवाम जरूर आज अलम प्रभु पाटिल जी को डिसाइड करे। सब लोग घर से बाहर रखकर पूरे ज्यादा से ज्यादा संख्या में वोट देना बोलकर मैं अपने दिलों से मैं उनका गुजारिश करता हूँ। जय हिंद, जय कर्नाटक, जय कांग्रेस। वार्ड नंबर 40 ನಾವೆಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು ಸೇರಿ ಪಾದಯಾತ್ರೆ ಮೂಲಕ ಮತಯಾಚನೆ ಮಾಡಕ್ಕೆ ಬರ್ತಾ ಇದ್ದೀವಿ. ನಮ್ಮ ಜೊತೆಗೆ KPCC ಪ್ರಧಾನ ಕಾರ್ಯದರ್ಶಿ ಸಮಾರ ಶರಣ ಪ್ರಕಾಶ್ ಹೆಣಕುಮಾರ್ ಮೋದಿ ಅವರು, ಮತ್ತು ಇನ್ನೋರ್ವ KPCC ಸದಸ್ಯರಾದ ನೀಲಕಂಠರಾವ್ ಮುಳಿಗೇಜಿ ಅವರು, ಮತ್ತು ಇನ್ನೋರ್ವ ಯುವ ನಾಯಕರಾದ ಸಂತೋಷ್ ಬಿರುಗುಂದಿ ಅವರು, ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರಾದ ಶೇಖ್ ಹುಸೇನ್ ಅವರು, ಶಬ್ಬೀರ್ ಅವರು, ಪಂಡಿತ್ ಅವರು, ಬಾಜೆಯ ಅವರು, ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು, ಮತ್ತು ಹೊಸದಾಗಿ ನಮ್ಮ ಪಕ್ಷಕ್ಕೆ ಸೇರಿಕೊಂಡಿರ್ತಕ್ಕಂಥ ಶಬ್ಬೀರ್ ಅಹಮದ್ ಅವರು, ಎಲ್ಲ ಮುಖಂಡರು ಸೇರಿ ಎಲ್ಲರ ಮನೆ ಮನೆಗೆ ಹೋಗಿ, ನಮ್ಮ ಗೌಸ್ ಸಾಹೇಬರು ಎಲ್ಲರೂ ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡ್ತಾ ಇದ್ದೀವಿ. ನಾವು ಎಲ್ಲ ಒಳ್ಳೆ ರೀತಿಯಿಂದ ಜನರ ರೆಸ್ಪಾನ್ಸ್ ಸಿಗ್ತಾ ಇದೆ. ನಮ್ಮ ಪಕ್ಷದ ಸಿದ್ಧಾಂತ, ನಮ್ಮ ಏನು ಪ್ರಣಾಳಿಕೆಯಲ್ಲಿ 10 ಅಂಶಗಳನ್ನು ಬಿಟ್ಟಿದ್ದಾರೆ. ಪ್ರತಿಯೊಬ್ಬ ಹೆಣ್ಣು ಮಗಳ ಮನೆಗೆ ನಾವು ಆರಿಸಿ ಬಂದರೆ 2000 ರೂಪಾಯಿ ಒಂದು ತಿಂಗಳಿಗೆ, ಒಂದು ವರ್ಷಕ್ಕೆ 24,000 ರೂಪಾಯಿ, 200 ಯೂನಿಟ್ ಏನಪ್ಪಂದ್ರೆ ವಿದ್ಯುತ್ ಫ್ರೀ, ಮತ್ತು 10 ಕಿಲೋ ಅಕ್ಕಿ ಫ್ರೀ, ಮತ್ತು ಏನಪ್ಪಂದ್ರೆ ಒಬ್ಬ ವಿದ್ಯಾರ್ಥಿ ಗ್ರಾಜ್ಯುಯೇಟ್ ಆಗಿದ್ರೆ ಅವನ ಅಕೌಂಟ್ಗೆ 3,000 ರೂಪಾಯಿ, ಡಿಪ್ಲೊಮಾ ಆದರೆ 1,500 ರೂಪಾಯಿ, 2.5 ಲಕ್ಷ ಹುದ್ದೆಗಳ ಭರ್ತಿ, 5 ವರ್ಷದಲ್ಲಿ 10 ಲಕ್ಷ ಹುದ್ದೆಗಳನ್ನು ಖಾಯಂಆಗಿ ಭರ್ತಿ ಮಾಡ್ಕೋತಕ್ಕಂಥದ್ದು. ಇನ್ನು ಮುಂದೆ ಅತಿ ಏನು ರೇಟ್ ಹೆಚ್ಚಾಗಿದೆ, ಎಲ್ಲ ರೇಟ್ಗಳು ಗಗನಕ್ಕೇರಿವೆ. ಬಿಜೆಪಿಯಲ್ಲಿ ಎಲ್ಲ ಬ್ಯಾಳಿ, ಅಕ್ಕಿ, ಗೋಧಿ, ಸಿಲಿಂಡರ್, ಗ್ಯಾಸ್, ಪೆಟ್ರೋಲ್ ಎಲ್ಲ ರೇಟ್ಗಳು ಹೆಚ್ಚಾಗಿ ಅದನ್ನು ಸಬ್ಸಿಡಿ ಕೊಡೋದ್ರ ಮೂಲಕ, ಹಾಲಿಗೆ 5 ರೂಪಾಯಿ ಸಬ್ಸಿಡಿ ನಾವು ಕೊಟ್ಟಿದ್ದೇವೆ. ಇಂಥ ಸಬ್ಸಿಡಿ ಕೊಡೋದ್ರ ಮೂಲಕ ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ ಅಂತೇಳಿ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಜನರಿಗೆ ವಾಗ್ವಾದನ ಕೊಟ್ಟಿದ್ದಾರೆ, ಜನ ವಿಶ್ವಾಸ ಮಾಡಿದ್ದಾರೆ. ಯಾವಾಗ ಯಾವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಬಂದಿದೆ ಆವಾಗ ಮಾತ್ರ ಜನರಿಗೆ ಜನಪರ ಸರ್ಕಾರ, ಜನಪರ ಯೋಜನೆಗಳು, ಜನರ ಬಗ್ಗೆ ಕಾಳಜಿ ರೀತಿ ತೆಗೆದುಕೊಳ್ತಕ್ಕಂಥ ಸ್ಕೀಮ್ಗಳು ಜಾರಿಗೆ ತಂದಿದ್ದು, ಇವೆಲ್ಲವನ್ನು ಮನಗೊಂಡು ಜನ ಏನು ರೇಟ್ ಗಗನಕ್ಕೆ ಹೋಗಿ ಬೇಸತ್ತು ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲೆ ಇದೆ. ಆ ಅಲೆಯಲ್ಲಿ ನಮ್ಮ ಪಕ್ಷದ ಎಲ್ಲ ನಾವೆಲ್ಲರೂ ಈ ಭಾಗದಿಂದ ಚುನಾಯಿತರಾಗ್ತೇವೆ, ಕಾಂಗ್ರೆಸ್ ಸರ್ಕಾರ ರಚನೆ ಆಗ್ತದೆ, ಜನರಿಗೆ ಒಳ್ಳೆಯ ಒಂದು ಸದಾವಕಾಶ ಸಿಗ್ತದೆ ಅಂತೇಳಿ ನಾನು ಹೇಳಬೇಕು. ಆಜ್ ವಿಧಾನಸಭಾ ಚುನಾವ್ 2023 ಮೇ 10 ತಾರೀಖು ಚುನಾವ್ ಹೋನೆ ಜಾರಾ ಹೇ. ಆಜ್ ಕಲಬುರ್ಗಿ ದಕ್ಷಿಣ ಮತಕ್ಷೇತ್ರ ಮೇ ಹಮಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿ ಜೋ ಅಲಂ ಪ್ರಭು ಪಾಟೀಲ್ ಜಿ ಚುನಾವಣೆಗೆ ಮೈದಾನ ಮೇ ಹೇ. ಆಜ್ ವಾರ್ಡ್ ನಂಬರ್ 40 ಮೇ ಹಮಾರೆ ಶೇಖ್ ಹುಸೇನ್ ಸಾಹಬ್ ಯಹಾಂಕೆ ಕಾರ್ಪೊರೇಟರ್ ಹೇ, ಉನ್ಕೆ ನೇತೃತ್ವ ಮೇ ಆಜ್ ಮುಲ್ಗೆ ಸಾಹಬ್, ಬಿಲ್ಗುಂದಿ ಸಾಹಬ್ ಔರ್ ಹಜಾರೋ ಸಂಖ್ಯೆ ಮೇ ಕಾಂಗ್ರೆಸ್ ಪಾರ್ಟಿಗೆ ಮುಖಂಡ ಲೋಗ್ ಔರ್ ಕಾರ್ಯಕರ್ತ ಇಸ್ ಪದಯಾತ್ರೆ ಮೇ ಜುಡೆ ಹುಯೆ. ಆಜ್ ಅಲಂ ಪ್ರಭು ಪಾಟೀಲ್ ಕೋ ಜೋ ಯಹಾಂ ಪೆ ಪದಯಾತ್ರೆ ಮೇ ಜೋ ಲೋಗೋಂ ಕಾ ಸಹಕಾರ ಮಿಲ್ ರಹಾ ಹೇ ವೋ ಬಹುತ್ ಹಿ ಜ್ಯಾದಾ ಹೇ. ಜೈಸಾ ಹಮಾರೆ ಕಾರ್ಪೊರೇಟರ್ ಸಾಹಬ್ ಜೋ ಭಾರಿ ಬಹುಮತ ಸೇ ಉನ್ಕೆ ಚುನಾವ್ ಮೇ ಜೀತೆ ಥೆ ಉಸ್ಸೆ ಭಿ ಜ್ಯಾದಾ ಇಸ್ ವಾರ್ಡ್ ಸೇ ಲೀಡ್ ಆತಾ ಬೋಲ್ಕೆ ಹಮಕೋ ವಿಶ್ವಾಸ ಹೇ. ಔರ್ ಅಲಂ ಪ್ರಭು ಪಾಟೀಲ್ ಕೆ ಜೋ ನೇತೃತ್ವ ಮೇ ಜೋ ಆನೆ ವಾಲೆ ಸರ್ಕಾರ ಮೇ ಜೋ ಆಜ್ ಲೋಗ್
खुद घर घर से आके उनको आशीर्वाद कर रहे हैं। आज वार्ड नंबर 40 में इस मारुति मंदिर के सामने थे, आज पुजारी लोग भी उनके आशीर्वाद करे। अभी जात्याति जो सेकुलर पार्टी, जो कांग्रेस पार्टी का जो तत्व सिद्धांत है उसके आधार पे अलमपुर पार्टी सभी समुदाय को लेके जो पीछे भी काम किए, आने वाले दिनों में भी काम कर रहे हैं। आज बीजेपी सरकार जो शादी भाग्य का जो माइनॉरिटी लोगों को जो स्कीम था वो भी निकाला है। आज बीजेपी सरकार जो माइनॉरिटी का रिजर्वेशन था उसको भी निकाल दिया है। आज आने वाले सरकार आज कर्नाटक में कांग्रेस के पर आज जो लोगों का विश्वास है, जो आने वाले 10 तारीख को आप सब लोग भारी बहुमत से अलमपुर पाटिल को मतदान करिए और इस भाग से नहीं दक्षिण मतक्षेत्र से हर एक वार्ड से ज़्यादा लीड लेके आज मैं उनके तरफ से और प्रदेश कांग्रेस समिति के हमारे अध्यक्ष डी के सुकुमार जी और अखिल भारतीय कांग्रेस समिति के अध्यक्ष डॉक्टर मल्लिकार्जुन के खड़गे जी के तरफ से मैं आप सब लोगों को विनंती करता हूँ कि अलमपुर पाटिल को आप सब लोग आपका भारी बहुमत से जिताना बोल के मैं विनंती करता हूँ।